ನಾನು ಈ ರಾಜ್ಯದ ಡಿ ಸಿ ಎಂಗೆ ಹೇಳ್ತೇನೆ, ಉಪ ಮುಖ್ಯಮಂತ್ರಿಗೆ, ಧರ್ಮ ಪ್ರಕಾರ ನಾವು ಇಲ್ಲಿ ನಿಮ್ಮ ನಾಲಗಳಲ್ಲಿ ಬಂದ ಮಾತದು. ಡಿ ಕೆ ಶಿವಕುಮಾರ್ಗೆ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ನಾಲೆಯಲ್ಲಿ ಬಂದಂತ ಮಾತದು. ಧರ್ಮ ಪ್ರಕಾರ ಬಂದಿದ್ದೇವೆ, ಧರ್ಮ ಪ್ರಕಾರವಾಗಿ ನ್ಯಾಯ ಕೊಡಿಸಿ ಕೊಡಿಸಿ, ಸರ್ವನಾಶ ಆಗ್ತೀರಿ ನೀವು, ಸರ್ವನಾಶ ಆಗ್ತೀರಿ, ಇದು ಖಂಡಿತ. ಇದು ಅಣ್ಣಪ್ಪನ ಆನೆ ಧರ್ಮಸ್ಥಳದಲ್ಲಿ ಕೂತ್ಕೊಂಡು ಹೇಳಿದಂತ ಮಾತು ಇದು. ಇದು ಸತ್ಯ ಆಗ್ಲೇಬೇಕು. ಧರ್ಮ ಪ್ರಕಾರ ಬಂದಿದ್ದೇವೆ ಅಂತೇಳಿ ನಿಮ್ಮ ಧರ್ಮ ಏನು ಅಂತೇಳಿ ನೀವು ತೋರಿಸ್ಬೇಕಿದ್ರು. ಒಂದು ಅಣ್ಣಪ್ಪ ಮಂಜುನಾಥ ನಮ್ಮ ತಲೆ ತೆಗಿಬೇಕಲ್ಲಿ, ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ನಿನ್ನೆ ಡಿ ಕೆ ಶಿ ಅಲ್ಲಿ ಮಾತಾಡುವಾಗ ಈ ರಾಜ್ಯದ ಉಪ ಮುಖ್ಯಮಂತ್ರಿ, ಧರ್ಮದ ಜಾಗ ಅಲ್ಲಿಗೆ ಬಂದಿದ್ದೇವೆ, ಧರ್ಮ ಅಂದ್ರೆ ಏನು ಅಂತ ಗೊತ್ತುಂಟು ಅವನಿಗೆ? ಡಿ ಕೆ ಶಿಗೆ ಗೊತ್ತಿದ್ಯಾ? ಗೊತ್ತಿದ್ಯಾ? ಇವರೆಲ್ಲ ಅವಿವೇಕಿಗಳು. ಇವರು ಮಂಜುನಾಥನ ದರ್ಶನಕ್ಕೆ ಮತ್ತು ಅಣ್ಣಪ್ಪನ ದರ್ಶನ, ಅಮ್ಮೋರ್ ದರ್ಶನ, ವಿನಾಯಕನ ದರ್ಶನಕ್ಕೆ ಬಂದಿದ್ದೇವೆ. ಅಣ್ಣಪ್ಪ ಇದ್ದಲ್ಲಿಗೆ ಬಂದಿದ್ದೇವೆ, ದೇವಿ ಇದ್ದಲ್ಲಿಗೆ ಬಂದಿದ್ದೇವೆ, ಗಣಪತಿ ಇದ್ದಲ್ಲಿ. ಏನು ಇಲ್ಲಿ ಅತ್ಯಾಚಾರ ಆಗಿ ಸತ್ತದ್ ಗೊತ್ತಿಲ್ಲ ನಿಮ್ಗೆ? ಧರ್ಮಸ್ಥಳದಲ್ಲಿ 12 ವರ್ಷದಿಂದ ನಿಮ್ಮ ಏನು ಕಿವಿ ಕಣ್ಣು ಯಾವುದು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಬಾಯಿ ಬರೋದಿಲ್ಲ ನಿಮ್ಗೆ? ಈಗ ದೇವರ ಸೇವೆ, ಏನ್ ದೇವರ ಸೇವೆ ಮಾಡ್ತೀರಿ? ಅಲ್ಲಿ ಆ ಮಗುವಿದ್ದು ಅತ್ಯಾಚಾರ ಆಗಿ ಸಾವಾಗಿದೆಲ್ಲ, ನಿಮಗೆ ಕಣ್ಣು, ನಿಮ್ಮ ಕಣ್ಣಿಗೆ ಏನಾದರೂ ಪೊರೆ ಬಂದಿದೆ ನಿಮ್ಮ ಕಣ್ಣಿಗೆ? ನಾನು ಈ ರಾಜ್ಯದ ಡಿ ಸಿ ಎಂಗೆ ಹೇಳ್ತೇನೆ, ಉಪ ಮುಖ್ಯಮಂತ್ರಿಗೆ, ಧರ್ಮ ಪ್ರಕಾರ ನಾವು ಇಲ್ಲಿ ನಿಮ್ಮ ನಾಲಗಳಲ್ಲಿ ಬಂದ ಮಾತದು. ಡಿ ಕೆ ಶಿವಕುಮಾರ್ಗೆ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ನಾಲೆಯಲ್ಲಿ ಬಂದಂತ ಮಾತದು. ಧರ್ಮ ಪ್ರಕಾರ ಬಂದಿದ್ದೇವೆ, ಧರ್ಮ ಪ್ರಕಾರವಾಗಿ ನ್ಯಾಯ ಕೊಡಿಸಿ ಕೊಡಿಸಿ, ಸರ್ವನಾಶ ಆಗ್ತೀರಿ ನೀವು, ಸರ್ವನಾಶ ಆಗ್ತೀರಿ, ಇದು ಖಂಡಿತ. ಇದು ಅಣ್ಣಪ್ಪನ ಆಣೆ, ಮಂಜುನಾಥ ದೇವರ ಆಣೆ, ನನ್ನ ಬೀಡಿನ ಮನೆ ಎಲ್ಲ ದೈವ ದೇವರ ಆಣೆ. ಇದು ಇಡೀ ತುಳುನಾಡಿನ ದೈವ ದೇವರ ಶಾಪ ನಿಮ್ಗೆ, ಇಲ್ಲಾಂದ್ರೆ ಅತ್ಯಾಚಾರಗಳನ್ನು ತಂದು ಹಾಕಿ ಎದುರುಗಡೆ. ನೀವು ಹೇಳಿದಿರಿ ಆ ಧರ್ಮಸ್ಥಳದಲ್ಲಿ ಕೂತ್ಕೊಂಡು ಹೇಳಿದಂತ ಮಾತು ಇದು. ಇದು ಸತ್ಯ ಆಗ್ಲೇಬೇಕು. ಧರ್ಮ ಪ್ರಕಾರ ಬಂದಿದ್ದೇವೆ ಅಂತೇಳಿ ನಿಮ್ಮ ಧರ್ಮ ಏನು ಅಂತೇಳಿ ನೀವು ತೋರಿಸ್ಬೇಕಿದ್ರು, ತೋರಿಸ್ಲೇಬೇಕು ನೀವು, ಸಾಧ್ಯವಿಲ್ಲ. ಇದು ನಮ್ಮ ಮಾತು, ಇಲ್ಲಾಂದ್ರೆ ನಮ್ಮ ತಲೆ ಹೋಗ್ಬೇಕಲ್ಲಿ. ಒಂದು ಅಣ್ಣಪ್ಪ ಮಂಜುನಾಥ ನಮ್ಮ ತಲೆ ತೆಗಿಬೇಕಲ್ಲಿ, ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಇಲ್ಲಾದ್ರೆ ಅತ್ಯಾಚಾರಿಗಳನ್ನು ತಂದು ನಿಲ್ಸಿ ಎದುರುಗಡೆ ನಿಲ್ಸಿ. ಏನ್ ತೊಂದ್ರೆ ನಿಮ್ಗೆ? ನಿಮ್ಮ ಮನೆ ಮಕ್ಕಳು ಕೂಡ ಇಂಥ ಅತ್ಯಾಚಾರ ಮಾಡಿದ್ರೆ ಬಿಡ್ತೀರಿ ನೀವು? ಬಿಡ್ತೀರಿ? ಬರೇ ನಿಮ್ಮ ಬಿಸ್ನೆಸ್ಗೋಸ್ಕರ, ನಿಮ್ಮ ಒಡನಾಟಕ್ಕೋಸ್ಕರ, ನಿಮ್ಮ ಸುಖಕ್ಕೋಸ್ಕರ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಸಮಾಜವನ್ನು ಬಲಿ ಕೊಡ್ತೀರಿ ನೀವು? ರಾಜಕೀಯದವರು ಶಾಪ ನಿಮ್ಗೆ. ಹೇಳಿದ್ರಲ್ಲ ಧರ್ಮ ಪ್ರಕಾರವಾಗಿ ಬಂದಿದ್ದೇವೆ, ಮಳೆ ಬೆಳೆ ಬರ್ತದೆ, ಮಗು ಅತ್ಯಾಚಾರ 12 ವರ್ಷ ಆಯ್ತು, ಆರೋಪಿ ಸಿಗ್ಲಿಲ್ಲ, ಎಲ್ಲಿ ಹೋಗಿದ್ದಾನೆ? ಮಳೆ ಬರ್ತದೆ ಸ್ವಾಮಿ, ಗೊತ್ತಿದೆ ನಮ್ಗೆ, ಪ್ರತಿ ವರ್ಷ ಬರ್ತದೆ. ನೀವು ಹೇಳ್ಬೇಕಂತ ಇಲ್ಲ, ಡಿ ಸಿ ಎಂ ಹೇಳ್ಬೇಕಂತ, ಮಳೆ ಬೆಳೆ ಅಂತ ಹೇಳಿ. ಏನು ಮಕ್ಕಳಿಗೆ ಮಾತಾಡ್ತೀರ ನೀವು? ಪಾಪಿಗಳು ನೀವು, ಏನು ಮಂಗೆಗಳು ನಾವು ಜನಸಾಮಾನ್ಯರು? ನಿಮ್ಮ ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಲಿ ಕೊಡ್ತಿದ್ರಿ ಜನರನ್ನು ನೀವು. 12 ವರ್ಷದಿಂದ ರಸ್ತೆಯಲ್ಲಿ ಬಿದ್ದು ಸಾಯ್ತಾ ಇದ್ದೇವೆ, ನಾಟಕ ಮಾಡ್ತೀರಿ. ಬಿ ಜೆ ಪಿಯವರು, ಕಾಂಗ್ರೆಸ್ನವರು, ಜೆ ಡಿ ಎಸ್ ನವರು ಎಲ್ಲ ಪಾಪಿಗಳು ನೀವೆಲ್ಲ. ನೀವೆಲ್ಲ ಅತ್ಯಾಚಾರಿಗಳ ಜೊತೆ ಕೈ ಆಡಿಸಿದವರು, ನೀವೆಲ್ಲ ಸೇರ್ಕೊಂಡಿದ್ದವರು ನೀವೆಲ್ಲ. ಉತ್ತರ ಕೊಡಿ ಅದಕ್ಕೆ. ನೀವು ಮಾತನಾಡಿದಂಥ ಮಾತು ಧರ್ಮಸ್ಥಳದಲ್ಲಿ, ಧರ್ಮ ಪ್ರಕಾರವಾಗಿ ಇಲ್ಲಿಗೆ ಬಂದಿದ್ದೇವೆ, ಧರ್ಮ ಪ್ರಕಾರವಾಗಿ ನ್ಯಾಯ ಕೊಡಿಸಿ ಸ್ವಾಮಿ. ಡಿ ಕೆ ಶಿವಕುಮಾರ್ರೆ, ನ್ಯಾಯ ಕೊಡಿಸಿ ನೀವು, ಒಪ್ತೇನೆ ನಿಮ್ಮನ್ನು ಕೊಡಿಸಿ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ಬರ್ತೀರ ಆ ಜಾಗಕ್ಕೆ, ಕೊಡಿಸಿ, ನ್ಯಾಯ ಕೊಡಿಸಿ ನೀವು. ನೋವಿನಿಂದ ಹೇಳುವಂಥದ್ದು, ನಮಗೇನು, ಯಾರು ಆದರೆ ಯಾರು ಹೋದ್ರೆ ನಮಗೇನಿಲ್ಲ ರೀ. ನನ್ನ ಮನೆಯಲ್ಲಿ ನಾನು ಕೆಲಸ ಮಾಡೋದು, ನಾವು ಕೆಲಸ ಮಾಡಿ ತಿನ್ನುವವರು, ನಾವು ಹಳ್ಳಿಯ ಇದ್ರು, ನಾವು ಯಾರು ತಲೆ ಹೊಡೆದು ತಿನ್ನುವವರಲ್ಲ. ಇದು ನೆನಪಿರಲಿ ನಿಮಗೆ. ಧರ್ಮ ಪ್ರಕಾರ ಅನ್ನುವಂಥ ಮಾತಿಗೆ ನೀವು ಪುಷ್ಟಿ ಕೊಡಲೇಬೇಕು. ಡಿ ಕೆ ಶಿವಕುಮಾರ್ರೆ, ನಿಮ್ಮ ನಾಲಗೆಯಲ್ಲಿ ಬಂದಂಥ ಮಾತು ಧರ್ಮಸ್ಥಳದಲ್ಲಿ ಕೊಡಿ. ಹಾಗೆ ಹೇಳ್ತೇನೆ ಬೇಷ್ ಅಂತೇಳಿ ನಿಮಗೆ.
ಇನ್ನು ಮುಂದಿನ ನಡೆ ಹೇಗೆ ಅಂತೇಳಿ ಜೂನ್ 4 ನಂತರ ರಿಸಲ್ಟ್ ಬರುತ್ತೆ. ನೋಟಾ ಅಭಿಯಾನ ಕೂಡ ಮಾಡಿದ್ರು. ಈ ಎರಡೂ ಪಕ್ಷಗಳು ನಿಮಗೆ ಸಪೋರ್ಟ್ ಮಾಡಿಲ್ಲ ಅನ್ನೋದಕ್ಕೆ ನೋಟಾ ಅಭಿಯಾನ, ಈಗ ಜನರಿಗೆ ಅದು ಅರ್ಥ ಆಗ್ತಾ ಇದೆ ಅಂತೇಳಿ ಅನಿಸುತ್ತೆ ನನಗೆ. ಈಗಿನ ರಾಜಕೀಯ ಪಕ್ಷಗಳಿಗೆ ಇರೋದೆ ಅವರ ಹೆಂಡತಿ ಮಕ್ಕಳನ್ನು ಸಾಕೋದಕ್ಕೋಸ್ಕರ, ಜನಸಾಮಾನ್ಯರ ಒಳಿತಿಗೋಸ್ಕರ ಅಲ್ಲ. ನ್ಯಾಯವನ್ನು ಹೇಗೆ ಪಡ್ಕೊಳ್ಬೇಕು ಗೊತ್ತಿದೆ ನಮಗೆ, ಅದನ್ನು ಹೇಳಬೇಕು ನಾವು ರಾಜಾರೋಷವಾಗಿ ಪಬ್ಲಿಕ್ ಅಲ್ಲಿ. ಒಂದು ಮಾಯನ ಮನದಲ್ಲಿ ಅಣ್ಣಿದ್ರೆ ಅದು ಬೇಕು ಅಂತ ಹೇಳಿದ್ರೆ ಕಲ್ಲೊಡೆದು ಕೆಲಸಕ್ಕೆ ಬಿಡಿಸಿದ್ರು ನಾವು. ಅದು ರಿಸಲ್ಟ್ ನಂತರ ಏನು ಅಂತೇಳಿ, ರಿಸಲ್ಟ್ ಬರ್ತದೆ. ರಿಸಲ್ಟ್ ಒಂದು ವೇಳೆ ಸೌಜನ್ಯ ಇದಕ್ಕೆ ನೋಟದ ಒಂದು ಇದರಲ್ಲಿ ನಮಗೆ ಓಟು ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಇದನ್ನು ಹೋರಾಟ ನಿಲ್ಲಿಸೋಣ. ಈ 12 ವರ್ಷದಲ್ಲಿ ಒಂದು ಅವಕಾಶ ಸಿಕ್ಕಿತ್ತು ನೋಟದ್ದು, ನೋಟಾ ಅಭಿಯಾನ ಮಾಡಿದ್ರು ಅಷ್ಟೇ, ಒಂದು 10 ಓಟು ಬಂತು ನೋಟಕ್ಕೆ, ಓಟು ಬಂತು, ಓಟು ಸಿಗ್ಲಿಲ್ಲ. ಹಾಗಾದ್ರೆ ಜನಗಳು ನಮ್ಮನ್ನು ವಿರೋಧ ಮಾಡ್ತಾರೆ ಅಂತ ಹೇಳಿ ಮನೆಯಲ್ಲಿ ಹೋಗಿ ಕೂತ್ಕೊಳ್ಳಿಕ್ ಆಗ್ತದ? ನಾವು ಅದನ್ನು ಮಾಡುವವರಲ್ಲ. ಹತ್ತು ಓಟು ಕಮ್ಮಿ ಸಿಕ್ತು ಅಂತ ಹೇಳಿದ್ರೆ, ನಾನು ಮೊನ್ನೆ ಹೇಳಿದೆ ನನ್ನ ಮಾಧ್ಯಮದಲ್ಲಿ, 10 ಓಟು ಸಿಕ್ಕಿದೆ ಅಂತ ಹೇಳಿದ್ರೆ ನಂದು ಹೋರಾಟದ ಕಿಚ್ಚು ಕಮ್ಮಿ ಆಯ್ತು, ಇನ್ನು ಜಾಸ್ತಿ ಮಾಡ್ಬೇಕು, ಅದನ್ನು ಮಾಡ್ತೇನೆ. ನಮ್ಮ ಹೋರಾಟಗಾರ ಎಲ್ಲರ ಶಕ್ತಿ ಆಗೇ ಇದೆ. 10 ಓಟು ಸಿಕ್ತು ಅಂತ ಹೇಳಿದ್ರೆ ಹೋರಾಟ ಕಮ್ಮಿ ಆಗಿದೆ ಸೌಜನ್ಯ ಎಂದು, ಇನ್ನು ಹೋರಾಟವನ್ನು ದುಪ್ಪಟ್ಟು ಮಾಡಬೇಕು. ಯಾವ ರೀತಿಯಲ್ಲಿ ಮಾಡಬೇಕು, ಸತ್ಯವನ್ನು ಹೇಗೆ ಹೊರಗಡೆ ತೆಗಿಬೇಕು ಯೋಚನೆ ಮಾಡ್ತೇವೆ. ಬೇಡ, 1 ಲಕ್ಷ ಸಿಕ್ಕಿತ್ತು, 2 ಲಕ್ಷ ಸಿಕ್ಕಿತ್ತು, 50,000 ಸಿಕ್ಕಿತ್ತು, ಒಂದು ಶಕ್ತಿ, ಅದು ಕೂಡ ಒಂದು ಶಕ್ತಿ ನಮಗೆ. ಇಷ್ಟು ಓಟು ಸಿಕ್ಕಿದೆ, ಇನ್ನು ಆದಷ್ಟು ಬೇಗ ಒಂದು ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡಬೇಕು. ಯಾವ ರೀತಿಯಲ್ಲಿ ಮಾಡೋದು ಅದನ್ನು ಯೋಚನೆ ಮಾಡ್ತೇವೆ ನಾವು. ಸಿಕ್ಕಿದ್ರು ಸಿಗದಿದ್ರು ಈಗ ಬರೇ ಇದು ಗೆದ್ದ ಎತ್ತಿನ ಬಾಲ ಇಟ್ಕೊಂಡು ಹೋಗುವ ವ್ಯವಸ್ಥೆ ನಮ್ದಲ್ಲ. ನಾವು ಹೋರಾಟ ಮಾಡುವಾಗ ಜನರು ಹೇಳ್ತಿದ್ರು ನೋ, ಈ ಎಲೆಕ್ಷನ್ ಬಂತು ಕೇಳಿದ್ರು, ನಾವು ಕೇಳಿದ್ರು ತುಂಬ ಜನರ ಹತ್ರ ಅಲ್ಲಿ ಹೋರಾಟ ಹತ್ರ, ಏನು ಮಾಡೋದು ಈಗ ಎಲೆಕ್ಷನ್ ಬಂತು ಹೋರಾಟ ನಿಲ್ಲಿಸಬೇಕಾಗ್ತದೆ, ಒಂದು 2.5 ತಿಂಗಳು ಹೋರಾಟ ನಿಲ್ತದೆ, ಯಾವ ರೀತಿ ಮಾಡೋದು? ಇಲ್ಲ, ನಾವು ಈ ಸಲ ಓಟಿಗೆ ಹೋಗೋದೇ ಇಲ್ಲ. ನಾವು ಹೇಳಿದ್ರೆ ಅದು ತಪ್ಪಾಗ್ತದೆ, ಯಾಕಂತೇಳಿ ಧರ್ಮ ಪ್ರಕಾರವಾಗಿ ಮತದಾನದ ಹಕ್ಕು, ಎಲ್ಲ ದಾನದಲ್ಲಿ ಒಂದು ಹಕ್ಕು ಮತದಾನ ಹಕ್ಕು ಇದೆ, ಆ ಹಕ್ಕನ್ನು ಚಲಾವಣೆ ಮಾಡಲೇಬೇಕು ನಾವು, ಇಲ್ಲಾದ್ರೆ ಈ ದೇಶದಲ್ಲಿ ಇದ್ದು ಪ್ರಯೋಜನ ಇಲ್ಲ. ತಾಯಿ ಭಾರತಮ್ಮೆಯ ಶಾಪ ನಮ್ಮ ತಲೆ ಮೇಲೆ ಬರ್ತದೆ, ಮತ್ತೆಂತ ಮಾಡೋದು ಅಂತೇಳಿ. ಮತ್ತೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದಿಂದಲೇ ಒಂದು ಪರ್ಮಿಷನ್ ಸಿಕ್ಕಿದಂತ ಒಂದು ನೋಟಾ ಇದೆ ಅಲ್ಲ, ಯಾರಿಗೆ ಮನಸ್ಸಿಲ್ಲಾದ್ರೆ ಅದಕ್ಕೆ ಹಾಕಿಬಿಡು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಓಟ್ ಆಗಿದೆ, ಎಲೆಕ್ಷನ್ ಆಗಿದೆ, ಅದರಲ್ಲಿ ಏನು ಬರ್ತದೆ ಏನು ಹೋಗ್ತದೆ ನಮಗೆ ಗೊತ್ತಿಲ್ಲ. ರಿಸಲ್ಟ್ ಅಂತ ಟೆನ್ಷನ್ ಇಲ್ಲ, ಅದರ ಟೆನ್ಷನ್ ನಮಗೆ ಇಲ್ಲ, ಅದರ ಟೆನ್ಷನ್ ಇಲ್ಲ. BJP ಗೆಲ್ಬಹುದು, ಕಾಂಗ್ರೆಸ್ ಗೆಲ್ಬಹುದು, ಯಾರು ಬೇಕಾದ್ರೆ ಗೆಲ್ಲಿ. ನೋಟ ಗೆಲ್ಲುವುದಿಲ್ಲ ಅಂತ ಗೆಲ್ತದೆ ಅಂತೇಳಿ ನಮಗೇನಿಲ್ಲ. ಇನ್ನು ನಾಳ್ದು June 4 ಮತ್ತೆ ಆ ಹೋರಾಟದ ಕಿಚ್ಚೆ ಬೇರೆ ಇರ್ತದೆ ಸ್ವಾಮಿ. ಆ ಅಣ್ಣಪ್ಪ ಮಂಜುನಾಥ ದೇವರು ಆ ಹೊತ್ತಿಗೆ 4ನೇ ತಾರೀಕಿಗೆ ನಮಗೆ ಬುದ್ಧಿ ಕೊಡ್ತಾರೆ, ಆ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ. ನಮ್ಮ ಕೆಲಸ ಅಲ್ಲ ಸ್ವಾಮಿ, ಅದು ಅವ್ರದ್ದು ಕೆಲಸ, ಆ ಮಂಜುನಾಥರ ಅಣ್ಣಪ್ಪನ ಕೆಲಸ ಅದು. ಧರ್ಮ ಸ್ಥಾಪನೆ ಆಗ್ಲೇಬೇಕು, ಆಗ್ಲೇಬೇಕು ಸ್ವಾಮಿ, ಆಗ್ಲೇಬೇಕಲ್ಲ. ಹಾಗಾದ್ರೆ ಮಹೇಶೆಟ್ರು ಬಿಡುದೇ ಇಲ್ಲ, ಇಲ್ಲ ಬದುಕಿರುವ ತನಕ ಬಿಡುವುದಿಲ್ಲ. ಅದರ ಮತ್ತೆ ಕೂಡ ವ್ಯವಸ್ಥೆ ಇದೆ ನಮ್ಮ ಹತ್ರ. ಒಬ್ಬ ಮಹೇಶ್ ಅಲ್ಲ, ಇವತ್ತು ಸಾವಿರಾರು ಮಹೇಶನವರು ಉಟ್ಕೊಂಡಿದ್ದಾರೆ ಈ ಹೋರಾಟದಿಂದಾಗಿ. ಹೋರಾಟ ನಿರಂತರ ನಡೀತದೆ, ನಡೀಲೇಬೇಕು, ಇದು ನಮ್ಮ ಅಪೇಕ್ಷೆ ಇರುವಂಥದ್ದು. ಧರ್ಮಸ್ಥಾಪನೆ ಆಗಬೇಕು ಅಂತೇಳಿ ಎಲ್ಲರೂ ರಾಜಕೀಯ ಮಾಡ್ಕೊಳ್ಬೇಡಿ. ಧರ್ಮಸ್ಥಾಪನೆಗೆ ಒಂದಷ್ಟು ಜನರು ಬರಲೇಬೇಕು, ಧರ್ಮಸ್ಥಾಪನೆ ಆಗಲೇಬೇಕು, ಇಲ್ಲಾದರೆ ಮುಂದಿನ ಪೀಳಿಗೆಗೆ ತುಂಬ ಕಷ್ಟ ಇದೆ ಈ ಮಣ್ಣಿನಲ್ಲಿ ಬದುಕಲಿಕ್ಕೆ, ತುಂಬ ಕಷ್ಟ ಇದೆ. ರಾಜಕೀಯದವರಿಗೂ ಬುದ್ಧಿ ಬರುತ್ತೆ ಅಂತ ಹೇಳಾಗ ಖಂಡಿತ ಬರ್ತದೆ. ಜನರ ಪವರ್ ಏನು ಅಂತೇಳಿ ಗೊತ್ತಾಗುತ್ತೆ. ಜನರ ಪವರ್ ಗೊತ್ತಾದ ತಕ್ಷಣ ರಾಜಕೀಯದವರು ತನ್ನಷ್ಟಕ್ಕೆ ಬಾಲ ಮುದುರ್ಕೊಂಡು ನಮ್ಮ ಹಿಂದ್ಗಡೆ ಬರ್ತಾರೆ. ಇವತ್ತು ಜನರ ಬುದ್ಧಿಯನ್ನು ರಾಜಕೀಯದವರ ಕೈಯಲ್ಲಿ ಕೊಟ್ಟಿದ್ದಾರೆ, ಅದನ್ನು ಬಿಡಿ ಅಂತ ಹೇಳೋದು ನಾನು. ನಮ್ಮ ಕಾಲಮಡಕ್ಕೆ ಅವ್ರು ಬರಲಿ ರಾಜಕೀಯದವರು, ನಾವು ಹೋಗೋದಲ್ಲ ಅಲ್ಲಿಗೆ, ಅವ್ರು ಬರಲಿ. ನಿಮ್ಮ ಕೆಲಸ ಏನಾಗಬೇಕು ಅಂತ ಹೇಳಿ, ಅವರನ್ನು ಕೀಳು ಅಂತ ನೋಡೋದಲ್ಲ ನಾವು. ಧರ್ಮದ ಉದ್ದೇಶ ಅದಿರಬೇಕು. ಧರ್ಮ ಅಂತ ಹೇಳಿದ್ರೆ ಅದು ಧರ್ಮ ನಿರಂತರ ಸ್ವಾಮಿ, ಧರ್ಮ ಧರ್ಮ ನಿರಂತರ, ಇದೆಲ್ಲ ಬಾಕಿದೆಲ್ಲ ಕ್ಷಣಿಕ. ಇವತ್ತು ನಾವು ಹೋದ್ರು, ನೀವು ಹೋದ್ರು, ಯಾರು ಹೋದ್ರು ಧರ್ಮ ಇದ್ದೇ ಇರ್ತದೆ. ಅಣ್ಣಪ್ಪ ಮಂಜುನಾಥ ಎಲ್ಲ ಇದ್ದೇ ಇರ್ತದೆ, ಅದು
ಇನ್ನು 1000 ವರ್ಷದ ಮೇಲೆ ಕೂಡ ಇಲ್ಲಿಗೆ ನಾವು ಬಂದ್ರೆ ಅದು ಇದ್ದೇ ಇರ್ತದೆ, ಆ ಅಣ್ಣಪ್ಪ ಮಂಜುನಾಥ್ ಅವ್ರು ಇದ್ದೇ ಇರ್ತಾರೆ. ಅದಕ್ಕೋಸ್ಕರ ಹೇಳುವಂಥ ಅದು ನಿರಂತರ ಬರೇ ರಾಜಕೀಯಕ್ಕೋಸ್ಕರ, ಇವತ್ತಿನ ಒಂದು ಕ್ಷಣಿಕ ಸುಖಕ್ಕೋಸ್ಕರ ತನ್ನ ತನವನ್ನು ಕಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಬಹಳ ಕಷ್ಟ ಆಗ್ತದೆ, ಸಮಾಜ ಹಾಳಾಗಿ ಹೋಗ್ತದೆ. ಅದಕ್ಕೊಂದು ಕಡಿವಾಣ ಆಗ್ಬೇಕು, ಬ್ರೇಕ್ ಬೀಳ್ಬೇಕು ಅದಕ್ಕೆ. ಅದು ನಮ್ಮ ಉದ್ದೇಶ ಇರುವಂಥದ್ದು. ಇದರಲ್ಲಿ ಯಾವುದೇ ಸ್ವಾರ್ಥ ಯಾವುದೋ ಫಲಾಪೇಕ್ಷೆ ಇಲ್ಲದೆ ಈ ಹೋರಾಟವನ್ನು ನಾವು ಮಾಡ್ತಿದ್ದೇವೆ. ಮುಂದಿನ ಪೀಳಿಗೆಗೆ ತೊಂದರೆ ಆಗದಾಗೆ ಬದುಕಬೇಕು ಅನ್ನುವಂಥ ಒಂದು ಉದ್ದೇಶವೇ ನಮ್ಮ ಮೂಲ ಉದ್ದೇಶ ಇರುವಂಥದ್ದು. ಧರ್ಮ ಉಳಿಬೇಕು, ಮುಂದಿನ ಪೀಳಿಗೆಗೆ ಒಂದು ಸತ್ಯದ ಧರ್ಮದ ಅರಿವು ಆಗಬೇಕು, ಭಯಭಕ್ತಿ ಇರಬೇಕು ದೈವ ದೇವರ ಮೇಲೆ, ಇದು ನಮ್ಮ ಉದ್ದೇಶ ಇರುವಂಥದ್ದು. ಅತ್ಯಾಚಾರ ಅನಾಚಾರ ನಿಲ್ಬೇಕು, ಎಲ್ಲ ನಿಲ್ಬೇಕು. ಅದು ಇವತ್ತು ಒಬ್ಬ BJP MLA ಇರಲಿ, ನಮ್ಮ ಕಾಂಗ್ರೆಸ್ MLA ಇರಲಿ, ಅವನಿಗೆ ಒಂದು ಟಿಕೆಟ್ ಬೇಕಾದ್ರೆ 25 ಕೋಟಿ, 10 ಕೋಟಿ, 5 ಕೋಟಿ, 100 ಕೋಟಿ ಕೊಟ್ಟು ತಗೊಳ್ಳುವವರಿದ್ದಾರೆ. ಅದನ್ನು ಮತ್ತೆ ಎಲ್ಲಿಂದ ಮಾಡ್ಬೇಕು? ಅವನು ಸಮಾಜದ ತಲೆ ಒಡೆದೇ ಮಾಡ್ಬೇಕಲ್ಲ. ಅಭಿವೃದ್ಧಿ ಹೇಗೆ ಆಗೋದು? ಅಭಿವೃದ್ಧಿ ಇಲ್ಲ ಸ್ವಾಮಿ, ಇಡೀ ಸಮಾಜವನ್ನು ಭ್ರಷ್ಟಾಚಾರ ಲಂಚಾವತಾರದಲ್ಲಿಗೆ ಕೊಂಡೋಗ್ಬಿಡ್ತಾರೆ. ಜನರನ್ನು ಕೂಡ ಭ್ರಷ್ಟಾಚಾರದ ಲಂಚಾವತಾರದ ಒಂದು ಕೂಪವನ್ನಾಗಿ ಮಾರ್ಪಾಟು ಮಾಡಿ ಆಗಿದೆ. ನಾನು ಅದಕ್ಕೆ ಬಹಳ ನೋವಿದೆ. ಮುಂದಿನ ಪೀಳಿಗೆ ಎಲ್ಲಿ ಹೋಗ್ತಾ ಉಂಟು? ಇದು ಸರಿಯಾಗಬೇಕು ಅಂತ, ಇದು ಸರಿಯಾಗಬೇಕು. ಈಗ ನಿರಂತರ 11 ವರ್ಷದಿಂದ ನಾವು ಬೊಬ್ಬೆ ಹೊಡಿತಿದ್ದೇವೆ. ಅದೇ 1.5 kilometer ಆ ಮಗುವಿದ್ದು ಮನೆ ಇರೋದು. ಬೇರೆಯವರ ಮಕ್ಕಳಿಗೆ ಯಾವ ರೀತಿ ನ್ಯಾಯ ಕೊಡ್ತೀರಾ ಅಂತ ಹೇಳಿ? ಏನು ಕೊಡುದೇ ಇಲ್ಲ ಇವರು, ನ್ಯಾಯ ಎಲ್ಲಿ ಕೊಡ್ತಾರೆ? ದೊಡ್ಡವರ ಎಲ್ಲಿ? ಈಗ ಮೊನ್ನೆ ಒಂದು ಆಯ್ತಲ್ಲ, ಏನು ಆ ಹಾಸನದಲ್ಲಿ ಇಷ್ಟು ದೊಡ್ಡ ಪ್ರಕರಣ ಆಯ್ತು, ಏನಾಯ್ತು? ಇಡಲಿಕ್ಕೆ ಆಯ್ತಾ? ಗೊತ್ತಿತ್ತು, ಗೊತ್ತದ ಇವರ ಕಣ್ಣ ಮುಂದೆ ಓಡಿರ್ಲಿಲ್ವಾ? ನೀನು ಓಡಿರಾಗೆ ಮಾಡು, ನಾವು ಇಲ್ಲಿ ಸಿಗ್ಲಿಲ್ಲ ಅಂತೇಳಿ ನಾಟಕ ಮಾಡ್ದೆ. ಎಲ್ಲ ಪಾಪಿಗಳಿರೋದು ಇವರ ಮಕ್ಕಳನ್ನಾದ್ರೆ ಹೇಗೆ ಬಚ್ಚಿಡ್ತಾರೆ? ರಾಜಕೀಯ ವ್ಯಕ್ತಿಗಳಿದ್ದು ಅವನು ಕೇಂದ್ರದಲ್ಲಿ ಇದ್ದವನು ಬಚ್ಚಿಡ್ತಾನೆ, ರಾಜ್ಯದಲ್ಲಿ ಇಟ್ಟವನು ಬಚ್ಚಿಡ್ತಾನೆ, ಯಾಕೆ ತರ್ಲಿಕ್ಕೆ ಆಗೋದಿಲ್ಲ? ಒಂದೆರಡ 2976 CD ಬೇಡ, 2975 CD ಫೇಕ್ 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 ಇರಲಿ, ಒಂದು CD ಆದರೆ ಅದರಲ್ಲಿ ಸತ್ಯ ಇರ್ಬೋದಲ್ಲ. ಮಾಡ್ಬೋದಾ? ಸಂತ್ರಸ್ತರು ಬಂದು ಹೇಳಿದಾರ, ಮಾಡ್ಬೋದಾ? ಮಾಡ್ಬೋದಾ? ಇಡೀ ದೇಶವನ್ನು ಆಳಿದ ಮನೆ ಅದು, ರಾಜ್ಯವನ್ನು ಆಳಿದಂತ ಮನೆ ಅದು, ಶಾಸಕರಾಗಿ ಪಾರ್ಲಿಮೆಂಟ್ ಸದಸ್ಯರಾಗಿ ಎಲ್ಲ ರೀತಿಯಲ್ಲಿ ಈ ದೇಶವನ್ನು ಆಳಿದಂಥವ್ರವರು ಮಾಡ್ಬೋದಾ? ಹೇಗೆ ಬಚಾವ್ ಆಗ್ತಾರೆ? ಹೇಗೆ ಬಚಾವ್ ಆಗ್ತಾರೆ ಸ್ವಾಮಿ? ಗೋಡೆ ಗೋಡೆಗಳಲ್ಲಿ ಅಲ್ಲಿ ಅಲ್ಲಿ ಅಲ್ಲಲ್ಲಿ 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 ಟಿವಿ ಮಾಧ್ಯಮಗಳು ಎಲ್ಲ ಕಡೆ ಎಲ್ಲ ಅವ್ರದ್ದು ಫೋಟೋ ಇದೆ. ಫೋಟೋವೇ ಇಲ್ಲದವ್ರನ್ನ ಹುಡುಕಿ ತರ್ತಾರೆ. ಇಂಥವ್ರನ್ನ ತರ್ಲಿಕ್ಕೆ ಆಗೋದು? ಯಾಕೆ ತರ್ಲಿಕ್ಕೆ ಆಗೋದಿಲ್ಲ? ಇದು ಯಾವ ಒಂದು ಕಾನೂನಿನ ಅಡಿಯಲ್ಲಿ ನಾವು ಬದುಕ್ತಿದ್ದೇವೆ ಇವತ್ತು? ಸೌಜನ್ಯ 12 ವರ್ಷ ಆಯ್ತು, ಇಷ್ಟು ತನಕ ನ್ಯಾಯ ಸಿಗ್ಲಿಲ್ಲ.